ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡುವೆ ಶಿವಮೊಗ್ಗದಿಂದ ಸ್ಪರ್ಧೆ ಅಂತ ಹೇಳಿ 500 ಮಂಜುನಾಥ್ ಘೋಷಣೆ ಮಾಡಿದ್ದಾರೆ ಈಶ್ವರಪ್ಪ ವಿರುದ್ಧ ತೊಡೆ ತಟ್ಟಿದ್ದಾರೆ 500 ಮಂಜುನಾಥ್ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಅನ್ಕೊಳ್ತಾ ಇದ್ದರು ಆದರೆ ಅಂತ ಡೆವಲಪ್ಮೆಂಟ್ ನಡೆಯಲಿಲ್ಲ ಅಂತ ಅನ್ಸುತ್ತೆ ನನ್ನ ಮನವಿಯನ್ನ ಸಲ್ಲಿಸಿದ್ದೀನಿ ಆದರೆ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಿ ಸ್ವತಃ ಅವರೇ ಅಂದಿದ್ದಾರೆ ಜೊತೆಗೆ ಕೆಲಸ ಮಾಡಿದವರಿಗೆ ಈಶ್ವರಪ್ಪ ಟಿಕೆಟ್ ಕೇಳಿಲ್ಲ ಬದಲಾಗಿ ಈಶ್ವರಪ್ಪ ತಮ್ಮ ಮಗನಿಗೋಸ್ಕರ ಟಿಕೆಟ್ ಕೇಳಿದ್ದಾರೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದಾಗ ಲೇವಡಿ ಮಾಡಿದ್ರು ನಾನಾಗಿದ್ರೆ ನೇಣು ಹಾಕಿಕೊಳ್ಳತಾ ಇದ್ದೆ ನೀವು ನಿಮ್ಮ ಮೇಲೆ ಆರೋಪ ಬಂದಾಗ ನೇಣಿಗೆ ಹಗ್ಗವು ಕರುದಿಸ್ತಾ ಇಲ್ವಲ್ಲ ಯಡಿಯೂರಪ್ಪ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದ್ರಿ ನೀವು ಈಶ್ವರಪ್ಪ ವಿರುದ್ಧ 500 ಮಂಜುನಾಥ್ ಸದ್ಯಕ್ಕೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವರಿಗೆ ಟಿಕೆಟ್ ಬೇಕು ಅಂತ ಹೇಳಿ ಹೇಳ್ತಾ ಇದ್ದರು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು ಶಿವಮೊಗ್ಗದಿಂದ ಸ್ಪರ್ಧೆ ಮಾಡುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ರು ಹೈಕಮಾಂಡ್ ಗೆ ಪತ್ರ ಬರೆದಿದ್ರು ತಾವೇನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ತಮ್ಮಿಂದ ಏನೆಲ್ಲ ಕೆಲಸಗಳು ಆಗಬೇಕಾಗಿವೆ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮುಂದೆ ಕ್ಷೇತ್ರದಲ್ಲಿ ಸದ್ಯಕ್ಕೆ ವಾತಾವರಣ ಹೇಗಿದೆ ಬಿಜೆಪಿಯ ಕಾರ್ಯಕರ್ತರು ಏನಂತಾರೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ವರದಿಯನ್ನ ಹೈಕಮಾಂಡ್ ನಾಯಕರಿಗೆ 500 ಮಂಜುನಾಥ್ ಅವರು ಸಲ್ಲಿಸಿದ್ರು ತಮಗೆ ಟಿಕೆಟ್ ಯಾಕೆ ಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ ಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ರು ತಮಗಿರುವಂತ ಅನುಭವವನ್ನು ಕೂಡ ಉಲ್ಲೇಖ ಮಾಡಿದ್ರು ಆದರೆ ಅಂತ ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ಅನ್ಸುತ್ತೆ ಸೋ ಹಾಗಾಗಿ 500 ಮಂಜುನಾಥ್ ಅವರು ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ ವಿಶ್ವಾಸ ಇದೆ ವೀರ ಶೂರವಾಗಿರತಕ್ಕಂತ ಬಹಳ ಪೌರುಷದ ಮಾತನಾಡತಕ್ಕಂತ ಈಶ್ವರಪ್ಪ ಆವಾಗಲಿ ತಮ್ಮ ಮಗನಾಗಿ ಕರ್ಕೊಂಡು ಕಣಕ್ಕೆ ಬರ್ತಾರೆ ಅಂತೀರಿ ಭಾವಿಸ್ತೇನೆ ಅದಾಗದೇ ಇದ್ರೆ ಇನ್ನೆಂದು ಈ ಪೌರುಷದ ಮಾತುಗಳನ್ನು ಯಕಶ್ಚಿತ್ತ ಅವನೇನು ಇವನೇನು ಅಂತ ಮಾತಾಡ ದುರಂಕಾರದ ಮಾತು ಈ ಸಾರ್ವಜನಿಕರ ಕ್ಷಮೆಯನ್ನು ಕೇಳಿ ನೀವು ಹಿಂದಕ್ಕೆ ಹೋಗ್ಬೇಕು ನನಗೆ ಏನ್ ಹೇಳಿದ್ರಿ ಅವನೇ ಆ ಲೆಕ್ಕ ಕ್ಷಮೆ ಕೇಳಿ ನಿಮ್ಮನ್ನು ಕೈ ಬಿಟ್ಟಿದ್ದೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಉತ್ತರದ ಪೌರುಷ ಆಗೋದು ಬೇಡ ತಮ್ಮದು ಮನೆ ರಣಾಂಗಣಕ್ಕೆ ಅಂತ ಆಹ್ವಾನ ಮಾಡ್ತಾ ಎಲ್ಲ ನನ್ನ ಕೆಲಸ ಕಾರ್ಯಕರ್ತರಿಗೆ ನಮಸ್ಕಾರವನ್ನು ಮಾಡ್ತಾ ಸದ್ಯದಲ್ಲೇ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಿದ್ದೇನೆ ಅಂತೇಳಿ ಅವರಲ್ಲಿ ವಿನಮ್ರತೆಯಿಂದ ವಿನಂತಿ ಮಾಡ್ಕೊಳ್ಳೋಣ.